ಯಾಕಂಗ ಇದು ಯಾವಾಗ ಇಸ್ಲಗಾರಿ ಶಾಪಣೆ ನೀನು ಯಾವಾಗ ಕಲ್ತ್ಕೊಂಡಿದ್ದೆ 9 ವರ್ಷ ಹುಡುಗಿ ನಾನು ಶಾಪಣೆ ಅದು ಇದು ನೂಲು ಬಿಡೋದು ರಾಗಿ ಮಾಡೋದು ಎಲ್ಲ ಯಾವಾಗ ಕಲ್ತ್ಕೊಂಡೆ ನೂಲು ಬಿಡ್ತಿದ್ದೆ ನಾವು ನೂಲು ಅಂದ್ರೆ ಅದೇ ಇದ್ರ ಬುಗಡಿ ಬಿಲ್ ಬಗಡಿ ಬಗಡಿ ನೂಲು ಇತ್ಯಾದಿ ಯಾರು ನಿನ್ ಹೇಳ್ಕೊಟ್ಟಿದ್ದ ಯಾರು ನೋಡಿ ಕಲ್ತ್ಕೊಂಡಿದ್ದ ಯಾರ ಮಾರ ಬದುಕ ನೋಡ್ಕೊಂಡು ಮಾರಿದೆ ಅಷ್ಟೇ ಯಾರು ನನ್ನ ಕಲಿಯೋದು ಕಲಿಸ್ಕೊಡ್ಲಿಲ್ಲ ಅವ್ರು ಮಾರೋದು ನೋಡ್ಕೊಂಡು ನಾನು ಮಾರಿದೆ ಈ ಸಿಸಪ್ಪೆ ನೀನು ಎಲ್ಲಿ ಫಸ್ಟ್ ಅಲ್ಲಿ ನಿಮ್ಮ ಹುಟ್ಟಿ ದೂರಗ ಅಲ್ಲಿ ಬೆಟ್ಟ ಸಿಗವಲ್ಲ ಅವ ಇವು ಅಲ್ಲಿ ಸಿಕ್ಕವು ನಮ್ಮ ಊರ್ತಾಗ ಸಿಕ್ಕವು ಇತ್ತರಲ್ಲ ದನ ಕರಿಗೆ ಹೋಗೋರು ತರೋರು ಅವ ಬಿಸಾಟವ ಅವರೆಲ್ಲ ಒಳ್ಳೆ ಕಿತ್ಕೊಂಡು ಬಿಸಾಟವರೆಲ್ಲ ನಾನು ಕಿತ್ಕೊಂಡು ನಾನು ಅಣಕಮ್ಮನ್ ಕಲ್ತ್ಕೊಂಡು ವೇಸ್ಟ್ ಆಗಿರೋ ಎಲ್ಲ ಎಲ್ಲ ಅದ್ರೆಲ್ಲ ಬಲ್ತಿರೋವು ಅಂತ ಹೇಳಿ ಬಿಸಾಡೋರಲ್ಲ ಬಿಸಾಡೋರು ಆ ಬಿಸಾಟ್ ಗರಿ ನಮ್ಮ ನಾನು ಕುಡಿಕೊಂಡು ನಾನು ಅಣಿಯೋದ ಕಲ್ತ್ಕೊಂಡು ಎಲ್ಲ ಬೇಕಿಲ್ದಾಗ ಮತ್ತೆ ಇದನ್ನ ಆಮೇಲೆ ಎಷ್ಟು ಚಾಪೆ ಹಣ್ದಿದ್ದೆ ಎಲ್ಲಿವರೆಗೆ ಬಂದಿನ ಆಲ್ರೆಡಿ ಎಷ್ಟು ಹಣ್ದಿದ್ದೀನ ವರ್ಷಕ್ಕೆ 2-3 ಒಣ ಬಿಸಾಟ್ ಯಾರ್ಯಾರಿಗೆ ಕೊಟ್ಟಿದ್ದೆ ಮಾಸ್ಟ ಕೊಟ್ಟಿದ್ದೀನಿ ಯಾರ್ಯಾರಿಗನ ದುಡ್ಡಿಗೆ ಮಾರಿದ್ಯಾ ದುಡ್ಡಿ ಮಾರಿಲ್ಲ ದುಡ್ಡಿ ಮಾತ್ರ ಮಾರಿಲ್ಲ ನನಗೆ ಬೇಕಾದವ್ರಿಗೆಲ್ಲನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇನ್ನ ಬಂದು ಬಳಕ್ಕೆ ಯಾರ್ಯಾರಿಗೆ ಕೊಟ್ಟಿ ಹೆಂಗ್ ಅಣಿಯೋದಿದ ಹೆಂಗ್ ಅಣಿಯೋದು ಅಂದ್ರೆ ಕೈಯಾಗ ಅಣಿಯೋದು ಕಣ್ಣಂಗ್ ನೋಡ್ಕೊಂಡು ಇದ್ರೊಳಗೆ ಎಷ್ಟು ಕಲೆ ಇದು ಗೊತ್ತೇನೋ ಇದು ಕಷ್ಟ ಇದು ನಮಗಂತೂ ಗೊತ್ತೇ ಅಲ್ಲಿದ್ದು ನಾನು ಅವಾಗಿಂದ ನೋಡ್ತೀನಿ ಅದು ಕನ್ನಡದಿಂದ ಈಗ ನೀವು ಬರೆಯೋದು ಹೆಂಗ್ ಕಲ್ತ್ಕೊಂಡ್ರಿ ಹಂಗೆ ನಾನು ಕಲ್ತ್ಕೊಂಡ್ರಿ ನಾವು ಬರಿತೀವಿ ಪುಸ್ತಕದಲ್ಲಿ ಬರಿಯೋದು ಕುತ್ಕೊಂಡಿರಲ್ಲ ಹಂಗ ನಾನು ಅವ್ರು ಮಾಡೋದು ನೋಡಿ ನಾನು ಕಲ್ತ್ಕೊಂಡು ಯಾರು ಕೈ ಹಿಡಿದು ಕಲಿಸೋದು ಮೊಸರು ಕಡಿಯೋದು ಶಾಪೆ ಹಣಿಯೋದು ರಾಗಿ ಮಾಡೋದು ನೂರು ಬಿಡೋದು ಎಲ್ಲ ಕಲ್ತ್ಕೊಂಡು ನೂಲು ಅಂತಂದ್ರೆ ಇದು ಅತ್ತೆಗೆ ನೂರು ಬಿಡೋದು ಒಂದು ಉಂಡೆ ಕೊಡ್ತೀನಿ ತಕೊಂಡೈತು ಬಿಟ್ರೆ ಅದನ್ನ ಮಗರಿಗೆ ನೂರ್ ಬಿಟ್ರೆ ಅದನ್ನ ನೋಡಿದ್ದೀನಲ್ಲ ಅದನ್ನ ಕೊಡು ಎಷ್ಟರ ಚಾಪೆ ಹಣಿತೆ ಅದ್ರೊಳಗೆ ಎಷ್ಟರ ಯಾವ್ಯಾವ ಈಸ್ಲಿಗರಿ ಅದು ಇದು ಸಣ್ಣ ಗರಿ ದೊಡ್ಡ ಗರಿ ತೆಂಗಿನ ಗರಿ ಎಲ್ಲ ಚಾಪೆ ಹಣಿತೀನಿ ನಾನು ಯಾವ ಈಸ್ಲು ಗರಿ ಚಾಪ್ ಚಂದ ಇದ ಬ್ಯಾಟೇಸಲ್ ಗರಿ ಇದು ಚಂದ ಇದು ಕಾಡಿನಾಗ ಇಟ್ಟೈತಲ್ಲ ಸಣ್ಣ ಗರಿ ಇದು ಚಂದ ಆಸ್ಕೆ ಮನೆ ಕಂತೀವಲ್ಲ ಈಗ ನಾವು ಅವಾಗಿಂದಲೂ ಇದು ಏನು ಮೈ ನೋವು ಈ ತರದ ಏನು ಬರಲ್ಲ ಒಳ್ಳೇದು ಒಳ್ಳೇದು ಬ್ಯಾಟ್ರಿ ಸುಲಗರಿ ಇದು ಸಣ್ಣ ಸುಲಗರಿ ಇದು ಶಾಖೆ ಒಳ್ಳೇದು ಈ ಮಂಡಳಿಕೆ ಅಂತ ಮಾಡ್ತಾರಲ್ಲ ಅದ್ರ ಮೇಲೆ ನನಿಕೊಂಡ್ರೆ ಶೀತ ವಾಯ ಅದಕ್ಕೆ ಈ ಬೆಟ್ಟಿ ಸುಲಗರಿ ಸಣ್ಣ ಸುಲಗರಿ ಒಳ್ಳೇದು ಈಗ ಅಮ್ಮಂಗ ಕಲ್ಸಿದ್ಯ ನಮ್ಮ ಅಮ್ಮಂಗೆ ಅವಕ್ಕ ಕಲಿಲ್ಲ ಬರೀ ಆಡೋದಷ್ಟೇ ಆಡೋದು ಮಾಡೋದು ಲಿಂಗ ಮಾಡೋದು ಕಡ್ಗೆ ಮಾಡೋದು ಮನೆ ಕಟ್ಟೋದು ಇಂಥದ್ದು ಅವಳು ಅಡುಗೆ ಮಾಡೋದು ಇಂಥದ್ದು ಕೊಡ್ಸ್ಕೊಂಡು ಪದ ಹೇಳ್ಕೊಂಡು ರಾಗಿ ಬೀಸೋದು ರಾಗಿ ಎಷ್ಟು ಜನಕ್ಕೆ ಬೀಸೋದು ಅವು ಅವಾಗ ಎಷ್ಟು ಜನಕ್ಕೆ ಬೀಸೋದು ರಾಗಿನ ಎಷ್ಟು ಜನಕ್ಕೆ ಬೀಸೋದು
ಹಾಗೆ ನಾವೆಲ್ಲ ಎಂಟು ಜನ ಇದ್ವಲ್ಲ. ಎಂಟು ಜನ ಅಂದ್ರೆ ಮನೆಗಿರೋರು ಕೆಲಸ ಮಾಡೋರು ಕೆಲಸ ಮಾಡೋರು ಅವರು ಕೆಲಸ ಮಾಡೋದು ಅವ್ರು ಮಾಡೋರಲ್ಲ ಹೊರಡಾಗ ಮನೆಯಾಗ ಮಾಡೋರಲ್ಲ ಅವರು. ಅವ್ರೆಲ್ಲರಿಗೂ ರಾಗಿ ಬೀಸ್ತಿರ್ತ ಅವ್ರ್ಯಾರು ರಾಗಿ ಬೀಸ್ತಿರಲ್ಲ. ಇವಳಿಗೆ 7 ವರ್ಷದ ಮಗ ಆಯ್ತು. 7 ವರ್ಷದ ಮಗ ಆದ್ಮೇಲೆ ನನಗೆ ಯಾವುದೋ ಒಂದು ಕಾಯಿಲೆ ಬಂತು. ಆ ಕಾಯಿಲೆ ಬಂದಕ್ಕೆ ಅದೇ ಅಡುಗೆ ಮಾಡೋಕೆ ನಿಂತ್ಕೊಂಡು ನೆಲ ಸಾರಿಸೋದು ಅಡುಗೆ ಮಾಡೋದು ನೀರು ತರೋದು ರಾಗಿ ಬೀಸೋದು ಎಲ್ಲ ಅದು ಕಲ್ತ್ಕೊಂಡು ಈ ಶಾಕಣಿ ಅದು ಅದು ಕಲಿಯಲಿಲ್ಲ ಕಲಿಯೋಕ್ಕಾಗಲಿಲ್ಲ ಅದಾಡ್ಕೊಂಡು ರಾಗಿ ಬೀಸ್ಬಿಟ್ಟು.